ಹೇ ಸಿದ್ದರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳಲ್ಲೇನಿದೆ ನೋಡ್ಕೊಂಡು ಬರೋಣ. ಅಥಣಿ ತಾಲೂಕಿನ ಗುಡ್ಡಾಪುರದಲ್ಲಿ ಗಡಿನಾಡ ಚೇತನವೆಂಬ ರಾಜ್ಯ ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮವನ್ನು ನೆರವೇರಿಸಲಾಗಿದೆ. ಇನ್ನು ಈ ಒಂದು ಕಾರ್ಯಕ್ರಮವನ್ನು ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಆಯೋಜಿಸಲಾಗಿತ್ತು. ಇಲ್ಲಿ ಸಾಕಷ್ಟು ಜನ ಕನ್ನಡ ಪ್ರೇಮಿಗಳು ಭಾಗವಹಿಸಿದ್ರು. ಬೆಳಗಾವಿ ಜಿಲ್ಲೆಯ ಬಹುತೇಕ ಶಾಸಕರು ಮತ್ತು ಸಚಿವರೆಲ್ಲರೂ ಅಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು. ಬನ್ನಿ ಹಾಗಾದ್ರೆ ಯಾವ ರೀತಿ ನಡೀತಾ ಇತ್ತು ಕಾರ್ಯಕ್ರಮ ನೋಡೋಣ. ಸ್ನಾತಕೋತ್ತರ ಪದವಿಯ ತನಕ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಶ್ರೀ ಡಾಕ್ಟರ್ ಆರ್ ಕೆ ಪಾಟೀಲ್ ಸರ್ ಅವರ ಅಮೃತ ಹಸ್ತದಿಂದ ನೆರವೇರಿಸಲ್ಪಟ್ಟಿರುತ್ತದೆ. ಮುಖ್ಯವಾಗಿ 2000 ರೀತಿಯಾಗಿ ಅವರ ಕಾರ್ಯಕ್ಕೆ ಸಂದ ಹಲವಾರು ಪ್ರಶಸ್ತಿಗಳಿವೆ. ಇಂಥ ಮಹನೀಯರು ನಮ್ಮ ನಿಮ್ಮ ಪಂಚಾಯತ್ ಮತ್ತು ಜಿಲ್ಲಾಡಳಿತದ ವತಿಯಿಂದ ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿಯನ್ನ ಒಟ್ಟಾಗಿ ಆಚರಿಸಲಾಗಿದೆ. ಈ ಸಂದರ್ಭದಲ್ಲಿ ಗಾಂಧೀಜಿಯವರ ತತ್ವಗಳನ್ನ ಜೊತೆಗೆ ಶಾಸ್ತ್ರಿ ಅವರ ದಾರಿಗಳನ್ನ ಎಲ್ಲರೂ ಕೂಡ ಪಾಲಿಸಬೇಕು ಅನ್ನುವಂತಹ ಮಾತನ್ನ ಸಹ ಹೇಳಲಾಗಿದೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಕಾರ್ಯಕ್ರಮ ಜರುಗಿತು ಅನ್ನೋದನ್ನ ತೋರಿಸ್ತೇವೆ. فلهم عجر غير ممنون الحاكمين صدق الله العظيم ಧನ್ಯವಾದಗಳು ಹಫೀಜ್ ಅವರಿಗೆ. ಈಗ ಬೈಬಲ್ ಪಠಣ. ಫಾದರ್ ಪಾಸ್ಟರ್ ಪ್ರೀತಿಸಿ, ನಿಮ್ಮನ್ನು ದ್ವೇಷಿಸುವವರಿಗೆ ಒಳ್ಳೆಯದನ್ನು ಮಾಡಿ, ನಿಮ್ಮನ್ನು ಶಪಿಸುವವರನ್ನು ಆಶೀರ್ವದಿಸಿ, ಮತ್ತು ನಿಮ್ಮನ್ನು ಕೆಟ್ಟದಾಗಿ ನಡೆಸಿಕೊಳ್ಳುವವರಿಗಾಗಿ ಪ್ರಾರ್ಥಿಸಿರಲೇ. ಹೊಡೆಯುವವನಿಗೆ ಇನ್ನೊಂದು ಕೆನ್ನೆಯನ್ನು ತಿರುಗಿಸಿ, ನಿನ್ನ ಮೇಲಂಗಿಯನ್ನು ತೆಗೆದುಕೊಳ್ಳುವವನಿಗೆ ನಿನ್ನ ಅಂಗಿಯನ್ನು ಕೊಡು. ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕುಟುಂಬದ ವಿರುದ್ಧ ಗಂಭೀರ ಆರೋಪವೊಂದನ್ನ ಮಾಡಿದ್ದಾರೆ ಮಣಿಕಂಠ್ ಎಂಬುವವರು. ಇನ್ನು ಇವರು ಹೇಳೋ ಪ್ರಕಾರ, ಸಂವಿಧಾನ ವಿರೋಧಿ ಮತ್ತು ಕಾನೂನು ವಿರೋಧಿ ಚಟುವಟಿಕೆಗಳನ್ನ ಖರ್ಗೆ ಕುಟುಂಬದವರು ಮಾಡ್ತಾ ಇದ್ದಾರೆ ಅಂತ ತುಂಬಾ ಗಂಭೀರವಾಗಿನೇ ಆರೋಪವನ್ನ ಮಾಡಿದ್ದಾರೆ. ಇವರ ಈ ರೀತಿ ಹೇಳೋದಕ್ಕೆ ಏನ್ ಕಾರಣ, ಯಾವ್ದ್ರಿಂದ ಈ ರೀತಿ ಬಿಂಬಿಸ್ತಾ ಇದ್ದಾರೆ ನೋಡೋಣ. ಬಾಯಿ ಮುಚ್ಚುವಂತ ಕೆಲಸ, ಸಂವಿಧಾನದ ವಿರೋಧಿ ಚಟುವಟಿಕೆಗಳನ್ನು ಇವರು ಮುಂದುವರಿಸಿದ್ದಾರೆ. ನಾವು ಯಾವುದು ಅನ್ಯಾಯ ಆಗ್ತಾ ಇದೆ ಇದ್ರ ವಿರುದ್ಧ ಹೋರಾಟ ಮಾಡಿದ್ರೆ ಇವರಿಗೆ ತ್ರಾಸು, ಮತ್ತು ಇವರು ಮಾಡ್ತಿರುವ ಕರಪ್ಷನ್ ಬಗ್ಗೆ ನಾವು ಧ್ವನಿ ಎತ್ತಿದ್ರೆ ತ್ರಾಸು. ಅದಕ್ಕಾಗಿ ಇವರು ಸುಮಾರು ಹಾಕಿ ಮತ್ತು ಕ್ಷೇತ್ರದಲ್ಲಿ ನಾನು ಸ್ವಲ್ಪ
ಜನರಿಂದ ಬಂದ ಮೇಲೆ ಇವತ್ತು ನಮ್ಮ ಕಾರ್ಯಕರ್ತರು ಎಲ್ಲರೂ ಎಲ್ಲರೂ ಸೇರಿ ನಮ್ಮ ಕ್ಷೇತ್ರದ ಹಿರಿಯ ಮುಖಂಡರು ಎಲ್ಲರೂ ಸೇರಿ 11 ತಿಂಗಳಿಂದ ಒಂದು ಘಟನಾದಲ್ಲಿ ಜೆಸಿಬಿಗಳನ್ನು ತಗೊಂಡೋಗಿ ಇವತ್ತು ಈ ನಮ್ಮ ಕಾಗಿನ ನದಿಯ ನಕ್ಷಣೆ ಬದಲಾಯಿಸುವಂತ ಕೆಲಸ ಇಲ್ಲಿಯ ಕಾಂಗ್ರೆಸ್ನ ಮುಖಂಡರು ಹಾಗೂ ಅವರದೇ ಆದ ಸರ್ವಾಧಿಕಾರಿಗಳನ್ನು ಉಪಯೋಗಿಸಿ ನಮ್ಮ ಕಾಗಿನ ನದಿಯ ಮಾತೆಯನ್ನು ಕಂಗಾಲ ಮಾಡುವಂತದ್ದು ಈ ಕಾಂಗ್ರೆಸ್ ಪಕ್ಷಗಳು ಮಾಡ್ತಾರೆ. ನಾನು ಇಲ್ಲಿಯ ತಹಸೀಲ್ದಾರ್ ಹಾಗೂ ಪೊಲೀಸ್ ಇಲಾಖೆ ಮತ್ತು ಆರ್ ಟಿ ಒ ಇವರಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾವು ಈ 11 ತಿಂಗಳಷ್ಟೇ ಅಲ್ಲ, ನೀವು 5 ವರ್ಷ ಅಧಿಕಾರದಲ್ಲಿ ಮಾಡಿದ್ರು ಸಹ ನಮ್ಮ ಕಾಗಿನ ನದಿಯ ಒಂದು ನದಿಯಲ್ಲಿ ತಾವು ಏನೇನು ಹಗರಣ ಮಾಡಿದ್ದೀರೋ ಆ ಹಗರಣವನ್ನು ಕೇಸ್ ಆಗಿದ್ದಾವೆ, ಕೆಲವು ಕೇಸ್ಗಳನ್ನು ತಾವು ಮಾಡಿಲ್ಲ. ತಾವು ಅಷ್ಟೇ ಅಧಿಕಾರ ಸರ್ವ ಅಧಿಕಾರ ಪ್ರಯತ್ನ ಮಾಡ್ತಾ ಇದ್ರು ಅದು ತಮಗೆ ವಿಫಲ. ಯಾಕಂದ್ರೆ ಸಂವಿಧಾನದಲ್ಲಿ ಹಕ್ಕಿದೆ, ತಾವು ಯಾವುದೇ ಆಗಲಿ ರಾಜ್ಯದಲ್ಲಿ ತಮ್ಮ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹೋಗಿ ಈ ಒಂದು ತನಿಖೆ ಏಜೆನ್ಸಿಯನ್ನು ಚೇಂಜ್ ಮಾಡಿ ಸಿಬಿಐ ಇಡಿಐಗೆ ಕೊಟ್ಟು ನಮ್ಮ ಕಾಗಿನ ನದಿಯ ಮಾತೆ ಹಗರಣವನ್ನು ಮಾಡಿದ್ರಿ ಅದನ್ನು ನಾವು ಹೊರಪಡಿಸಿದಾಗ ನಾವು ತಾವು ಮೇಲೆ ಎಷ್ಟೇ ಕೇಸ್ ಹಾಕಲಿ, ತಾವು ನಮ್ಮ ಮೇಲೆ ಎಷ್ಟೇ ದಬ್ಬಾಲಿಕೆ ಹಾಕ್ರಿ, ನಮ್ಗೆ ಜೈಲ್ ಕೂಸಿದ್ರೆ ನಾನು ಜೈಲಲ್ಲಿ ಕೂತ್ಕೊಂಡು ಸಹ ನಿಮಗೆ ನಮ್ಮ ಕೇಸ್ ಹಾಕ್ಬೋದು, ಹೊರಗಿದ್ರು ಸಹ ಕೇಸ್ ಹಾಕ್ಬೋದು. ಅದಕ್ಕಾಗಿ ನನ್ನ ಇಡೀ ಕ್ಷೇತ್ರದಲ್ಲಿ 11 ತಿಂಗಳ ಇರಲಾರದ ಕಾರಣ ಕ್ಷೇತ್ರದ ಜನರಿಗೆ ಎಲ್ಲರಿಗೆ ನಾನು ಕೈಗೊಂಡು ರಿಕ್ವೆಸ್ಟ್ ಮಾಡ್ತೀನಿ, ಯಾವುದೇ ಕಾರಣಕ್ಕ ನಮ್ಮ ಕಾರ್ಯಕರ್ತರು ದುರ್ಯೋಗ ತಾವು ಇಲ್ಲ. ನಾನು ಇನ್ನು 100 ಕಾರ್ಯದಲ್ಲಿ ಜೇನು ಸಹ ನಾನು ಸದಾವಾಗಿ ಜನರ ಮಧ್ಯೆ ಇರ್ತೀನಿ, ಜನರ ಸೇವೆ ಸಲುವಾಗಿ 24 ತಾಸು ತೊಡಗಿರ್ತೀನಿ. ಅದಕ್ಕಾಗಿ ನಾನು ಈ ಒಂದು ಆರ್ಟಿಒಗೆ ರಿಕ್ವೆಸ್ಟ್ ಮಾಡ್ತೇನೆ. ನಾವು ಈ ಒಂದು ಹಗರಣವನ್ನು ವಿಶ್ಲೇಷಿಸಿಬಿಟ್ರೆ ನಮ್ಮ ಒಂದು ಕರೆಕ್ಷನ್ ಹೆಚ್ಚಿ ಸ್ವಲ್ಪ ಕಮ್ಮಿ ಇರ್ಬೋದು. ತಾವು ಇದು ಯಾರು ಏನು ಮಾಡಲ್ಲ, ನಮ್ಮ ಮೇಲೆ MPಗಳ ಆಶೀರ್ವಾದ, ನಮ್ಮ ಮೇಲೆ ಮಂತ್ರಿಗಳ ಆಶೀರ್ವಾದ ಅಂತ ಹೇಳಿ ತಾವು ಇಷ್ಟ ಬಂದಂಗೆ ಮಾಡಿದ್ರೆ ಅಷ್ಟೇ ತಮ್ಮ ಕಣ್ಣಿನ ಮೇಲೆ ಭಾಳ ಕರಪ್ಷನ್ ಹೆಚ್ಚಿಗೆ ಆಗ್ತಾ ಇರೋದು ಗೊತ್ತು, ಅದು ಕಮ್ಮಿ ಆಗಲ್ಲ. ಯಾರದೇ ತಾವು ಆಫೀಸರ್ಗಳಾಗಿ ಅಧಿಕಾರ ಆಸ್ತಿಗಳಾಗಿ ತಾವು ಒಳಗೋಗ್ಬೇಡ್ರಿ. ಈಗ ಏನು ಬರ್ತಾ ಜನರೇಷನ್ ಏನಿದೆ ಪ್ರತಿಯೊಂದಕ್ಕೆ ಯಾವುದೇ ಕಾರಣಕ್ಕ ತಮ್ಮ ಭಯಗಳಿಂದ ತಮ್ಮ ಹೆಚ್ಚಾಗುತ್ತೆ. ಮತ್ತು ಈ 100 ತಾವು ಎಷ್ಟು ಹಗರಣ ಮಾಡಿ ಮಾಡಿ ತುಂಬಿದ್ರು ಅಷ್ಟು ಒಂದ್ ದಿವಸ ಉಲ್ಟಿ ಮಾಡಬೇಕು.
ಸರ್ಕಾರ ಮಕ್ಕಳಿಗೆ ಓದಲು ಅನುಕೂಲವಾಗಲಿ, ದೂರದ ಊರಿಂದ ಬರುವಂತಹ ಮಕ್ಕಳಿಗೆ ಅನುಕೂಲವಾಗಲಿ ಅಥವಾ ಉಳ್ಕೊಳ್ಳೋದಕ್ಕೆ ಸಹಾಯವಾಗಲಿ ಅಂತ ವಸತಿ ಶಾಲೆಗಳನ್ನು ಅಥವಾ ವಸತಿ ಗೃಹ ಹಾಸ್ಟೆಲ್ಗಳನ್ನು ನಿರ್ಮಾಣ ಮಾಡಿರ್ತಾರೆ. ಆದರೆ ಆ ಹಾಸ್ಟೆಲ್ನಲ್ಲಿ ಮೂಲಭೂತ ಸೌಕರ್ಯಗಳಿರದೆ ವಿದ್ಯಾರ್ಥಿಗಳು ನಲುಗುವ ರೀತಿಯ ಆಗಿದೆ. ಇನ್ನು ಇದನ್ನು ವಿರೋಧಿಸಿ ಮೂಲಭೂತ ಸೌಕರ್ಯಗಳನ್ನು ನಮಗೆ ಸರಿಯಾಗಿ ಒದಗಿಸಿಕೊಡಬೇಕು, ಸ್ವಚ್ಛ ಮತ್ತು ಗುಣಮಟ್ಟದ ಆಹಾರವನ್ನು ನಮಗೆ ನೀಡಬೇಕು ಅಂತ ಆಗ್ರಹಿಸಿ ಹಾಸ್ಟೆಲ್ ವಿದ್ಯಾರ್ಥಿಗಳೆಲ್ಲರೂ ಕೂಡ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಯಾವ ಊರಲ್ಲಿ ನಡೆದಂತಹ ಘಟನೆ ಇದು, ಮಕ್ಕಳಿಗೆ ಏನು ತೊಂದರೆ ಆಗ್ತಾ ಇದೆ ನೋಡೋಣ. ಇದಿಷ್ಟು ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಕನ್ನಡಿ.